ಅನ್ನದಾತರಿಗೆ ಅನಾಥರಿಗೆ ಹಾಗೇನೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಇಲ್ಲಿಂದ ಹೃತ್ಪೂರ್ವಕ ಧನ್ಯವಾದಗಳು. ವಯಸ್ಸಾಗಿಲ್ಲ, ವಯಸ್ಸಾಯ್ತು ಅಷ್ಟೇ. ಯಾಕಂದ್ರೆ ಎಷ್ಟು ಜನ ಎಲ್ಲೆಲ್ಲಿಂದ ಬಂದು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನನ್ನ ಆಶೀರ್ವದಿಸಿದ್ರು ಅವ್ರಿಗೆಲ್ಲರೂ ಇವತ್ತು ಇಲ್ಲಿಂದಾನೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೇನೆ ನಾನೆಲ್ಲ ನನ್ನ ಚಿತ್ರರಂಗದ ನಾನು ಅವ್ರನ್ನ ಅಣ್ಣ ತಮ್ಮ ಅಂತಂದ್ರೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಹೆಮ್ಮೆಯಾಗಿ ಅವರೆಲ್ಲ ಹಿಂಗೆ ನಡ್ಕೊಂಡು ಬರ್ತಾರೆ. ಈಗ ಏನೇ ಟೈಮ್ ಕರೆಕ್ಟಾಗಿ ಬರ್ತಾರೆ ಮಕ್ಕಳು. ಪಾಪ ಅವ್ರ ಮಗ ಅಲ್ಲೊಬ್ರು ಕೂತಿದ್ದಾರೆ ಆಲ್ರೆಡಿ. ನಮ್ಮ ಚಿತ್ರರಂಗದ ಎಲ್ಲ ಪಿಲ್ಲರ್ಗಳಂತಲೇ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲ ನಾಯಕ ನಟರು ಇದ್ರೇನೆ ಒಂದು ಸಿನಿಮಾ ಆಗೋದಕ್ಕಾಗೋದು. ಹಾಗೇನೆ ಎಲ್ಲ ಟೆಕ್ನಿಷಿಯನ್ ಕೂಡ, ಆದರೆ ಎಲ್ಲ ನನ್ನ ಪ್ರೀತಿಯ ನನ್ನ ಹೀರೋಗಳು, ನನ್ನ ಸೂಪರ್ ಸ್ಟಾರ್ಗಳು, ನನಗೆ ಸ್ಟಾರ್ಗಳವರು ಎಲ್ಲ ನನ್ನ ಸ್ಟಾರ್ಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ಇವತ್ತು ಬಂದು ಇಲ್ಲಿ ನನ್ನ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರಿಗೆಲ್ಲರಿಗೂ ಕೂಡ. ಹಾಗೆ ನಾನೊಂದು ಸಣ್ಣ ಕಥೆಯಲ್ಲೇ ಹೇಳ್ಬಿಡ್ತೀನಿ, ಯಾಕಂದ್ರೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದು. ಶ್ರೀರಂಗಪಟ್ಟಣದ ನಿಮಗೂ ಚೆನ್ನಾಗೆಲ್ಲ ಗೊತ್ತು. ಯಾವುದೋ ಟಾಂಗಾಗೆ ಕಟ್ಟಿರೋ ಒಂದು ಕುದುರೆ ಊಟಕ್ಕೂ ಹೋಗ್ತಾ ಇತ್ತು. ಆ ಕುದುರೆ ಯಾರೋ ಒಬ್ಬರು ನೋಡಿದ್ರು, ಏ ಕುದುರೆ ಸ್ವಲ್ಪ ಪರವಾಗಿಲ್ಲಲ್ಲ, ಎಲ್ಲಕ್ಕಿಂತ ಸ್ವಲ್ಪ ಹೈಟ್ ಐತಲ್ಲ, ಇದಕ್ಕೆ ಇಲ್ಲಿ ನೋಡ್ತಾರೆ ಅಂತೇಳಿ. ಅವ್ರಿಗೆ ಆಕ್ಚುಲಿ ರೇಸ್ ಕೋರ್ಸ್ದು ಗಂಧಾನು ಗಾಳಿನೂ ಗೊತ್ತಿಲ್ಲ ಅವ್ರಿಗೆ, ಅವ್ರಿಗೆ ಗಂಧ ಗಾಳಿ ಗೊತ್ತಿಲ್ಲ. ಏ ಪರವಾಗಿಲ್ಲ ತಗೊಳಗಣ ಅಂದ್ಬಿಟ್ಟು ಕರ್ಕೊಂಬಂದು ರೇಸ್ ಕೋರ್ಸಲ್ಲಿ ನಿಲ್ಲಿಸ್ಬಿಟ್ರು ಆ ಕುದುರೆನ. ಬೇರೆ ಕುದುರೆಗಳೆಲ್ಲ ಇತ್ತು ಅವಾಗೆಲ್ಲ, ತುಂಬಾ ದೊಡ್ಡ ದೊಡ್ಡ ಕುದುರೆಗಳು ಓಡ್ತಾ ಇತ್ತು ಆ ರೇಸಲ್ಲಿ. ಗೇಟಿಗೆ ಸೇರಿಸ್ತಾರೆ ಗೊತ್ತಾ, ರೇಸ್ ಓಪನ್ ಆಗಕ್ಕೆ ಮುಂಚೆ ಆತರ ಎತ್ಕೊಂಡೋಗಿ ಅಲ್ಲಿ ಆ ಗೇಟ್ ಹಾಕಿದ್ರು. ಆದ್ರೆ ಆ ಕುದುರೆ ಮಾಡಿ ಇವತ್ತು ಅದೊಂದೇ ಅಧಿಕಾರ, ಯಾಕಂದ್ರೆ ಆ ಕುದುರೆಗೆ ಹೇಳಕ್ಕಾಗ್ಲಿ ಬೈಯಕ್ಕಾಗ್ಲಿ, ಏಯ್ ಈ ಕುದುರೆ ನಾನ್ ತಂದು ನಿಲ್ಸಿದೆ ರೇಸ್ ಕೋರ್ಸ್ಗೆ ಅಂತ ಹೇಳ ಅರ್ಹತೆ ಯೋಗ್ಯತೆ ಇರೋದು ಎಂ ಜಿ ರಾಮಮೂರ್ತಿ ಅವರು ಮಾತ್ರ, ಏನ್ ಯಾರಿಗೂ ಇಲ್ಲ. ಆ ಕುದುರೆನ ಕೂರಿಸ್ಬಿಟ್ಟು ಅದ್ರ ಮೇಲೆ ನಮ್ಮ ಇವತ್ತು ನೆನೆಸ್ಕೋಬೇಕು ಅವ್ರನ್ನ, ಪಿ ಎನ್ ಸತ್ಯ ನನ್ನ ನಿರ್ದೇಶಕರು. ಇವತ್ತು ಅವ್ರಿಲ್ಲ ಆದ್ರೂ ಕೂಡ ನಾನು ತುಂಬಾ ನೆನೆಸ್ಕೊಳ್ತೀನಿ ಅವ್ರನ್ನ. ನನ್ನ ಬೆನ್ ಮೇಲೆ ಕೂರಿಸೋದು, ಓಡಿಸಿ ಕುದುರೆನ ಅಂತೇಳಿ. ಅವತ್ತು ರೇಸ್ ಕೋರ್ಸ್ಗೆ ನಮ್ಮ ರಾಮಮೂರ್ತಿ ಅವ್ರು ಬಿಟ್ಟಂತ ಕುದುರೆ ಅದು ಕುಂಡ್ತಾ ಇತ್ತೋ ಓಡ್ತಾ ಇತ್ತೋ ಏನೋ ಆಯ್ತಿತ್ತು, ಅಲ್ಲಿಂದ ಇಲ್ಲಿವರೆಗೂ ಓಡ್ತದೆ ಖಂಡಿತ. ಯಾಕಂದ್ರೆ ಕೆಲಸ ಅಂತ ಬಂದಾಗ ಖಂಡಿತ ಆ ಕುದುರೆ ಎಲ್ಲಿ ಓಡ್ಬೇಕು ಅದ್ರಲ್ಲ ಇದೇನಿದೆ ಅಂತಂದ್ಬಿಟ್ಟು ಆ ಕುದುರೆ ಗೊತ್ತಿರಲ್ಲ. ಆದ್ರೆ ಅದ್ರ ಮೇಲೆ ಯಾರ್ಯಾರು ಕೂರ್ತಾರೆ ಒಂದೊಂದ್ಸಲಿನೂ ನಾನು ಹೇಳ್ತಾರೆ, ಅದು ನಮ್ಮ ನಿರ್ದೇಶಕರು ನಮ್ಮ ಪಿ ಎನ್ ಸತ್ಯ ಅಂತ ಹಿಡಿದು ಇವತ್ತು ಆಕ್ಚುಲಿ ನಮ್ಮ ತರುಣ ಹಾಗೇನೆ ನಮ್ಮ ಮಿಲ್ನಾ ಪ್ರಕಾಶ್. ಯಾಕಂದ್ರೆ ಅದಷ್ಟೂ ಜನ ಅವ್ರು ನನ್ನ ಬೆನ್ಮೇಲೆ ಕೂತೆ ಓಡಿಸೋದು, ಖಂಡಿತ ನಂದಲ್ಲ ಸಿನಿಮಾ ನಾನು ಮಾಡೋದಲ್ಲ. ಅವ್ರಿಗೆ ಆ ಕುದುರೆಗೆ ಯಾವಾಗ ಡೀಲ್ ಕೊಡಬೇಕು, ಕುದುರೆಗೆ ಯಾವಾಗ ನಾನು ಗೇಟ್ ಹಾಕ್ಬೇಕು, ಎಲ್ಲಿ ಸ್ಪೀಡ್ ಹತ್ಬೇಕು, ಎಲ್ಲಿ ಸ್ಲೋ ಡೌನ್ ಮಾಡಬೇಕು, ಆ ಕುದುರೆ ಉಸಿರೆತ್ತಕ್ಕೆ ಎಷ್ಟೊಂದು ಜಾಗ ಕೊಡಬೇಕು ಅಂತ ಆ ಜಾಕಿಗೆ ಮಾತ್ರ ಗೊತ್ತಿರುತ್ತೆ, ಕುದುರೆ ಗೊತ್ತಿರೋ, ಕುದುರೆಗೆ ಮಾತ್ರ ಓಡೋದಷ್ಟೇ ಗೊತ್ತು ಅದಕ್ಕೆ. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಓಡ್ಕೊಂಡ್ ಬಂದಿರೋದು ನಾನು ಯಾವುದೇ ಒಂದು ಅದು ಚಿತ್ರರಂಗ ಆಗ್ಬೋದು, ರಾಜಕೀಯ ಆಗ್ಬೋದು, ಇಲ್ಲ ಬಿಸ್ನೆಸ್ ಆಗ್ಬೋದು, ಶ್ರಮ ಅನ್ನೋದು ಹೊಂದಿದ್ರೆ ಅವ್ರಿಗೆ 25 ವರ್ಷ ಸಕ್ಸಸ್ ಇದು ಖಂಡಿತ. ಶ್ರಮ ಇಲ್ದೇನೆ ಯಾವುದೇ ಕಾರಣಕ್ಕೂ ನಾನು ಓಡೋಗ್ತೀನಿ ಅಂತಂದ್ರೆ ಆಗಲ್ಲ. ಅದು ನೀವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ ಇರಬೇಕು. ಯಾಕಂದ್ರೆ ನನಗೆ ಹೇಳ್ಕೊಟ್ಟಿದ್ದಂದ್ರೆ ನಾನು ಕಲ್ತ್ಕೊಂಡ್ಬಂದಿದ್ದೆ. ಯಾಕಂದ್ರೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲ ದೊಡ್ಡ ಸೀನಿಯರ್ಸ್ ನಮ್ಮ ಜೊತೆ ಯಾರು ಇವತ್ತಿಲ್ಲ ದೊಡ್ಡ ದೊಡ್ಡವರು, ಆದರೆ ನಮಗಿದ್ದ ಸೀನಿಯರ್ಸ್ ತುಂಬ ಚೆನ್ನಾಗಿದ್ದಾರೆ. ರವಿ ಸರ್ ಆಗ್ಬೋದು, ಶರಣ್ ಅವ್ರು ಆಗ್ಬೋದು, ನಮ್ಮ ವಿನೋದ್ ರಾಜ್ ಅವ್ರು ಆಗ್ಬೋದು. ಯಾಕಂದ್ರೆ ವಿನೋದ್ ರಾಜ್ ಅವ್ರನ್ನ ತುಂಬ ಇಷ್ಟಪಡ್ತೀನಿ, ಯಾಕಂದ್ರೆ ಅವ್ರ ಮಹಾಭಾರತದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದು, ಅವ್ರ ನಾಯಕರು ಆಕ್ಚುಲಿ ನಾನು ಫಸ್ಟ್ ಹೀರೋ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರನ್ನ. ಯಾಕಂದ್ರೆ ಅವರು ಮಹಾಭಾರತದಲ್ಲಿ ಅವ್ರ ನಾಯಕ ನಟರು, ನಾನು ಅವರ ಕಾಲೇಜಲ್ಲಿ ಒಂದು ಸಣ್ಣ ಒಂದು ಪಾತ್ರ ಅದು, ನಾನು ಸಣ್ಣ ದೊಡ್ಡದು ಅಂತ ಹೇಳೋದು ನನ್ನ ಪಾತ್ರ ಅದು. ಆದ್ರೆ ಆ ಪಾತ್ರ ಕೊಟ್ಟಿದ್ದು ನನಗೆ ಸ್ಮರಣೆ. ಅದಕ್ಕೆ ನಿಮ್ಗೆ ಅವಾಗಲೇ ನಾನು ಅಂದಿದ್ದು ಈ ಟಾಂಗ ಕಟ್ಟ ಕುದುರೆ ಅಂದಾಗ ಅಂದ್ರೆ ನಾನು ಇದನ್ನಂತ ಹೇಳ್ತೇನೆ, ಯಾಕಂದ್ರೆ ಸಣ್ಣ ಪುಟ್ಟ ಅಲ್ಲಿ ಅಲ್ಲಿ ಮಾಡ್ತಾ ಇದೆ. ಅದನ್ನ ಚಿತ್ರರಂಗ ಅಂತ ಒಂದು ದೊಡ್ಡ ಒಂದು ರೇಸ್ ಕೋರ್ಸಕ್ಕೆ ತಂದ್ಬಿಟ್ಟಿದ್ ರಾಮಮೂರ್ತಿ ಅವ್ರು ಅಷ್ಟೇ. ಯಾಕಂದ್ರೆ ಪ್ರಾಣಿಗಳನ್ನ ಹೋಲಿಸ್ಕೊಂಡಾಗ ಕಾಂಟ್ರವರ್ಸಿ ಕಮ್ಮಿ ಇರುತ್ತೆ, ಯಾಕಂದ್ರೆ ಯಾವುದಕ್ಕೂ ಇದು ಮಾಡಲ್ಲ. ಯಾಕಂದ್ರೆ ಆ ಪ್ರಾಣಿ ಬಂದು ನನ್ನ ಹತ್ರ ಕೇಳಲ್ಲ, ಏಯ್ ನನ್ನ ಹೆಸರು ಯಾಕೆ ಎತ್ತದೆ ನೀನು ಅಂತ ಕೇಳಲ್ಲ ಅದಕ್ಕೆ.
ಯಾಕಂದ್ರೆ ಒಂದು ನಾನು ಹೇಳ್ತೀನಿ ಚೆನ್ನಾಗಿರುತ್ತೆ, ಯಾಕಂದ್ರೆ ಬಹುಮಾನಗಳು ಆದ್ಮೇಲೆ ಸನ್ಮಾನ ಸಿಗೋದು ನಮಗೆ. ಪಡ್ಕೊಳ್ಳೋಣ ಪರವಾಗಿಲ್ಲ, ಚಪ್ಪಲಿ ನೋಡಿದ್ರೆ ಒಡವೆ ಪರವಾಗಿಲ್ಲ, ಮೋಸ್ಟ್ಲಿ ಅವಂಗೆಲ್ಲ ಆ ಕಡೆ ಬೇಜಾರಾಗಿರ್ಬೇಕು ಪರವಾಗಿಲ್ಲ. ಯಾಕೆ ಹೂ ಹಾಕ್ಸ್ಕೋಬೇಕು ಅಷ್ಟೇ ಪ್ರೌಡಾಗಿ ಏನು ಮಾಡಿಸ್ಕೊಳಲ್ಲ, ಅದು ಕೂಡ ಪ್ರೌಡಾಗಿ ಎತ್ಕೊಳ್ಳೋಣ, ತಪ್ಪೇನಿಲ್ಲ. ಅದನ್ನ ನನ್ನ ಸ್ಟಾರ್ಟ್ ಒರೆಸಿ ಇಲ್ಲ ಬ್ಯಾಡ್ ಬಾಯ್ ಹಂಗ ಒನ್ ಪರ್ಸೆಂಟ್ ಐ ಆಮ್ ಎ ಬ್ಯಾಡ್ ಬಾಯ್. ಏನಾಗುತ್ತೆ ಜೀವಿಸ್ಕೊಂಡು ಜೀವಿಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕೊಳಕಾಗುತ್ತೆ. ಏ ಪರವಾಗಿಲ್ಲ ಅಮ್ಮ, ಹೂ ನಮ್ಮ ಹೂ ನಮ್ಮ ಅಂತ. ಯಾಕಂದ್ರೆ ನೀರು ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು, ಇಲ್ಲಿಗೆ ಬಂದಾಗ ಹೂ ಅನ್ಬೋದು, ಇಲ್ಲಿಗೆ ಬಂದಾಗ ಓಕೆ ಅನ್ಬೋದು, ಇಲ್ಲಿಗೆ ಬಂದಾಗ ಮೂರು ಸಲ ಎದ್ದೈತಿ ಗೊತ್ತಾ, ಮೂರನೇ ಸಲಿಗೆ ಹಾಗೆ ನೋಡ್ಬಿಟ್ಟು ಓದಿದ್ವಿ ಗೊತ್ತಾ, ಅದೇ ಕೋಪ ಅಷ್ಟೇ. ಯಾಕಂದ್ರೆ ನಾನು ಬದುಕ್ಬೇಕಲ್ಲ, ಅದು ಇಷ್ಟೊಂದು ಆಗ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಇನ್ನೊಂದು ಮತ್ತೊಂದು. ಬಟ್ ನಾನು ಇವತ್ತು ಹೇಳ್ತೀನಿ, ನಾನೆಲ್ಲ ಬದಿಗಿರ್ತೀನಿ ನಾನು, ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ, ನನಗೆ ಕೆಲಸ ಮುಖ್ಯ. ಅದಕ್ಕೆ ಯಾರೇ ಆಗಲಿ ಏನೇ ಆಗಲಿ ಆ ಪದ ನನಗೆ ತುಂಬ ಇಷ್ಟ ಆಯ್ತು. ನೀನಂತೇಳಿ ಏನಕ್ಕೆ ಅಂತಂದ್ರೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮು ಇಲ್ಲ, ನನ್ನ ಹತ್ರ ಪುರ್ಸತ್ತು ಇಲ್ಲ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕೆಲಸ ಇಲ್ಲ, ನಾನೇನು ಕೆಲಸ ಮಾಡಬೇಕು ಇದಷ್ಟೇ ನಾನು ಕನಸು ಕಾಣೋದು. ಇವತ್ತು ಇವಳು ಇರ್ತಾಳ, ಇವಳು ನಾನು ಅವಳು ಇರ್ತಾಳೆ, ಮೊದಲೇ ನೀನು ಚುನಾವಣೆ ದಿನಗಳಿಗೆ ತಲೆ ಕೆಡಿಸ್ ನಾನೇ ಆಗಿದ್ದೆ. ನಾನು ನನ್ನ ಸಿನಿಮಾ, ನನ್ನ ಕೆಲಸ, ನನ್ನ ಮೇಲೆ ದುಡ್ಡಾಗ್ತಂತ ನನ್ನ ನಿರ್ಮಾಪಕರು, ನನ್ನನ್ನು ಡೈರೆಕ್ಟ್ ಮಾಡಂತ ನನ್ನ ಡೈರೆಕ್ಟ್ರು, ನನ್ನ ಟೆಕ್ನಿಷಿಯನ್ಗಳು, ಅವ್ರಿಗಷ್ಟೇ ನಾನು ಸೀಮಿತ. ಅವ್ರು ಕೆಲಸ ಮಾಡಿದ್ರೆ ಅವ್ರು ತೋರಿಸೋದು ನನ್ನ ಸೆಲೆಬ್ರಿಟಿಗಳಿಗೆ, ಅವ್ರೇನು ಮನೆಗೆ ಹಾಕ್ಕೊಳ್ಳಲ್ಲ. ಇದಕ್ಕೆ ನಾನೇ ತಲೆ ಕೆಡಿಸ್ಕೊಂಡೆ. ಹೌದು ಅಲ್ವಾ? ಇಲ್ಲ, 25 ವರ್ಷ ಇಷ್ಟೆಲ್ಲ ನಾನು ತಲೆ ಹಾಕ್ಕೊಳಿದ್ರೆ 25 ವರ್ಷ ನಾನು ಮೋಸ್ಟ್ 10 ವರ್ಷ ಕೊಡೋಕ್ಬಿಡ್ತಿದ್ದೇನೆ ಎಲ್ಲರೂ. ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ, ಇದು ನನಗಿದಾಗಲೇಬೇಕು, ಇದು ಮಾಡಲೇಬೇಕು. ಯಾಕಂದ್ರೆ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಸೋರಿಸ್ಕೊಂಬಂದಿರೋಂಥದ್ದಾಗಿ ಇದು. ಮೊನ್ನೆ ನಮ್ಮ ಸಚ್ಚಿ ನಾವೆಲ್ಲ ನಮ್ಮ ಸೀನಣ್ಣ ನಾವೆಲ್ಲ ಇದಕ್ಕೆ ಹಿಂಗೆ ಮಾತುಗಳು ಬರುತ್ತೆ ಅಂತ. ಇದೇ ತಿರುಪತಿಗೆ ಒಂದಾನೊಂದು ಕಾಲದಲ್ಲಿ ಇಲ್ಲಿಂದ ಕೆಂಪಸ್ ಹತ್ಕೊಂಡು ಹೋಗಿದ್ವಿ ನಾವು, ಕೆಳಗಡೆ ಇಳಿದು ಮೇಲ್ಗಡೆಗೆ ಇನ್ನೊಂದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು. ನಾನು ಆ್ಯಕ್ಚುಲಿ ಸಚಿಗೆ ನಮ್ಮ ಶ್ರೀಗಳನ್ನ ಇಬ್ಬರು ಹೇಳಿದೆ, ನೋಡ್ರಿ ಇವತ್ತು ಇದೇ ದೇವ್ರ ದರ್ಶನ ಮಾಡೋದಕ್ಕೆ ಕೋಟಿ ಗಟ್ಟಲೆ ಕಾರಲ್ಲಿ ಬರ್ತಾ ಇದ್ದೀವಲ್ಲಯ್ಯ, ಹಂಗಾದ್ರೆ ಭಗವಂತನ ಹತ್ರ ನಾನು ಏನು ಕೇಳ್ಕೊಳ್ಳಿ, ಇಲ್ಲೇನು ಕೇಳ್ಕೊಳ್ಳಾಗತ್ತೆ, ಕೇಳೋದೇನಿಲ್ಲಪ್ಪ ನಂದು, ಧನ್ಯವಾದಪ್ಪ ಇಲ್ಲಿವರೆಗೂ ತಂದಿದ್ಯಾ ಥ್ಯಾಂಕ್ಸ್ ಅಷ್ಟೇ. ಇನ್ನೂ ನಂಗೆ ಹತ್ಕೊಂಡು ಇದ್ಕೊಂಡಿದ್ದು ಏನಕ್ಕೆ ಕೇಳಿ, ನಾನು ಒಂದು ಕೆಂಪು ಬಸ್ಸಿದ ಒಂದು ಕೋಟಿ ಗಟ್ಟಲೆ ಕಾರನ್ನೇ ಕೂರಿಸ್ಬಿಟ್ಟು ಇಲ್ಲಿ ದರ್ಶನ ಕೊಡೋಕೆ ಕೊಡ್ತಿದ್ದಾರೆ, ಇನ್ನೇನೇ ನನಗೆ ಬೇಕು? ಹೌದೋ ಅಲ್ವ ಅಣ್ಣ? ಹೌದೋ ಅಲ್ವ? ಆದರೆ ಅದನ್ನು ತಗೊಳಕ್ ನೀವು ಶ್ರಮ ಪಡ್ರಿ ಅಷ್ಟೇ, ಅಡ್ಡದಾರಿ ತಾಲಾಕ್ಬೇಡ್ರಿ. ನಾನು ಇವತ್ತು ಹೇಳ್ಕೊಡ್ತೀನಿ ಎಲ್ಲರೂ, ಯಾಕಂದ್ರೆ ರಕ ತೆಗಿರಿದ್ರೆ ಬೇಜ ಮಾಡ್ಕೋಬೇಡ್ರಿ, ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ, ಎರಡು ಬಿಟ್ಟು ಇನ್ನೇನು ಮಾಡ್ತೀರ ಮಾಡಿ. ಯಾವ ನಿನ್ನ ಬಗ್ಗೆ ಸಾವಿರ ಮಾತಾಡಿದ್ರೆ ಚಲೋ ಹೋಯ್ತಾರೆ ನಿಮ್ಮ ಪಾಡಿ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಒಂದೇ ಒಂದು ತಯಾರು ಇಟ್ಕೊಳ್ರಿ, ನನ್ನ ಗುರಿ ಅಲ್ಲಿರ್ಬೇಕು. ಈಗಲೂ 25 ವರ್ಷ ಅಂದಾಗ ನನ್ನ ನೆನೇನು ಕೇಳಿದಾಗ ಯಾರು ಹೇಳ್ತಿದೆ ಇನ್ನೂ ಜೀರೋಲೇ ಇದ್ದೀನಿ ನಾನು ಅಂತ. ಯಾಕಂದ್ರೆ ನನಗೆ ಅಷ್ಟೊಂದು ಅತಿ ಆಸೆ ನನ್ನ ಕೆಲಸದ ಮೇಲೆ, ನನಗೆ ಅಷ್ಟೈತೆ ನನ್ನ ಆಸೆ ಅದ್ರ ಮೇಲೆ. ನೀವು ತುಂಬ ಇಷ್ಟಪಟ್ಟು ನಿಮ್ಮ ಕೆಲಸಗಳನ್ನ ಮಾಡಿ, ಏನೇ ಮಾಡಿ, ಇವೆರಡು ಕೆಲಸ ಬಿಟ್ಟು ಏನು ಕಾಲ ಮಾಡಿ, ಖಂಡಿತ ಒಂದಲ್ಲ ಒಂದಿನ ನಿಮ್ಗೆ ಜೀವ ಸಿಕ್ಕೇ ಸಿಗುತ್ತೆ. ಎಲ್ಲ ನನ್ನ ಯಂಗ್ಸ್ಟರ್ಸ್ಗಳಿಗೆ ಹೇಳ್ಕೊಳ್ಳೋದು ಇಷ್ಟೇ, ಅವ್ರು ಯಾವ್ಯಾವ ಕೆಲಸ ಇರಲಿ, ಚಿತ್ರರಂಗ ಇರಲಿ, ಬಿಸ್ನೆಸ್ ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಮಾಡಿ. ಇವತ್ತು ಇಲ್ಲಿಗೆ ಕರ್ಕೊಂಬರೋದಕ್ಕೆ, ಇವತ್ತು ಇಲ್ಲೇ ಮಾಡೋದಕ್ಕೆ, ಇದು ಯಾವುದೇ ರಾಜಕೀಯ ಸಮಾರಂಭ ಅಲ್ಲ. ಯಾಕಂದ್ರೆ ಎಲ್ಲ ಪಕ್ಷದವ್ರು ಇದ್ದಾರೆ ನೋಡಿ, ಆ್ಯಕ್ಚುಲಿ ನಮ್ಮ ಉದಯಣ್ಣ ಇಲ್ಲೇ ಕೂತವ್ರೆ, ನಮ್ಮ ದಕ್ಷಿಣ ಕುಟಾಯಣ ಅವರಿದ್ರು, ಅಮ್ಮ ಬಂದಿದ್ರು, ಏನಕ್ಕೆ ಅಮ್ಮನ ಬಗ್ಗೆ ನಾನು ಅದೊಂದು ಹೇಳಬೇಕು. ನನ್ನ ಬುದ್ಧಿ ಕಲಿಸಿದ್ದ ನಮ್ಮ ಅಮ್ಮನೇ, ಅದು ಸುಮಮ್ಮ. ಇದೇ ಅಪ್ಪಾಜಿ ಇದ್ದಾಗ ಅವ್ರ ಮನೆ ಮೋಸ್ಟ್ಲಿ ಅಪ್ಪಿ ಹೊಡೆದವರೋ ಇವಾಗ ಗೊತ್ತಿಲ್ಲ. ನಾನು 4 ಸಲ ಆ ಕೈಯಲ್ಲಿ ಏರ್ತಿರೋಕ್ಕೂ ನನಗೆ ಭಯ ಆಗುತ್ತೆ. ಇವತ್ತು ಹೇಳ್ತೀನಿ ಕೇಳ್ರಿ, ನಂದು 4 ಬೆರಳು ಸೇರಿದ್ರೆ ಅದು 2 ಬೆರಳು ಆಗುತ್ತದೆ, ಅಷ್ಟು ದಪ್ಪ ಇದೆ ನಮ್ಮ ಅಪ್ಪಾಜಿ ಕೈ. ಭಯ ಹೇಳೋದು ಒಂದೇ ಒಂದು ಇಟ್ಕೊಂಡ್ರೆ ಸಾಕು, ಒಂದು 15 ದಿನ ಹಿಂಗೆ ಇಟ್ಕೊಂಡು ಓಡಾಡ್ಬೇಕು ನಾವು, ಯಾಕಂದ್ರೆ ಯಾರಿಗೂ ಮುಖ ತೋರಿಸಲ್ಲ, ಆಯ್ಕಿರಲ್ಲ. ಅವತ್ತೆಲ್ಲ ನನಗೊಂದು ಪ್ರೊಟೆಕ್ಷನ್ ಆಗಿ ಇರ್ತಾ ಇದ್ದಿದ್ದೆ ಸುಮ್ಮಮ್ಮ. ಯಾರು ಅಪ್ಪಾಜಿ ಯಾವುದೋ ಎದ್ದಕ್ಕಾದ್ರೂ ಬೈತಾ ಇದ್ರು ನನಗೆ, ಅವ್ರ ಮಧ್ಯದಲ್ಲಿ ತಡೆಯೋರು. ಯಾಕಂದ್ರೆ ಅವ್ರು ಒಬ್ಬರು ಮಾತು ಅಷ್ಟೇ, ಅವ್ರು ಸ್ವಲ್ಪ ಹೇಳೋರು ಹೇಳ್ತಾ ಇರಲಿಲ್ಲ ಅಂದ್ರೆ ಸ್ವಲ್ಪ ಓಕೆ ಅನ್ನೋದು ಬಂದು. ಆದರೆ ಇವತ್ತು ಅಪ್ಪಾಜಿ ಸ್ಥಾನದಲ್ಲಿ ಅಮ್ಮ ನಿಂತು ನಂದು ಏನೇನು ತಪ್ಪುಗಳಿರಲಿ, ಒಳ್ಳೇದು ಮಾಡಿದಾಗ ಯಾವತ್ತು ಹೊಗಳೋದು ಇಲ್ಲ ಅವರು, ಹೇ ಪಂಪನ್ ಹೊಗಳಲ್ಲ ನಾನು,
ಬಟ್ ತಪ್ಪು ಮಾಡಿದಾಗ ಅಲ್ಲಿ ಯಾರೇ ಇರಲಿ ಏನೇ ಇರಲಿ ಅವ್ರ ಮುಂದೆ ಬೈದು ಬುದ್ಧಿ ಹೇಳಿ ಇವೆಲ್ಲ ಹಾಕೊಂಡು ಹಿಂಗೆ ಅಂತ ಹೇಳಿ ಕಳಿಸಿದ್ದಾರೆ ಸುಮ್ಮ. ಸೊ ಯಾವತ್ತಿದ್ರು ಅವ್ರ ಮೇಲೆ ತುಂಬ ಹೆಮ್ಮೆನೆ, ಯಾಕಂದ್ರೆ ಮೋಸ್ಟ್ಲಿ ಅಪಿಗೆ ಎಷ್ಟಿದ್ ಮಾಡ್ತಾರೋ ಗೊತ್ತಿಲ್ಲ, ಅದ್ರ ಹತ್ರ ನಮಗೆ ಮಾಡ್ತಾರೆ, ಅದಕ್ಕೆ ಅಪಿ ಹೊಟ್ಟೆ ಉರಿ ಪಡ್ಬೋದು ಪರವಾಗಿಲ್ಲ, ಯಾಕಂದ್ರೆ ನಮ್ಮ ತಮ್ಮ ನಾವು ನಾಯ್ಕ ಹಾಕ್ಬೇಕು ಪರವಾಗಿಲ್ಲ ಅವತ್ತೆ. ಸೊ ಅದೇ ತರ ನಂಗೆ ಚಿತ್ರರಂಗದಲ್ಲೆಲ್ಲ ಹಿರಿಯರು ಕೂಡ ಆಶೀರ್ವಾದ ಮಾಡ್ಕೊಂಡು ಅವ್ರ ಜೊತೆ ಇದ್ಕೊಂಡು ಇಷ್ಟೆಲ್ಲ ನಮ್ಮನ್ನ ಸಹಿಸ್ಕೊಂಡು ನಾನು ಇವತ್ತು ಈ ವೇದಿಕೆನ ಒಂದಕ್ಕೆ ಉಪಯೋಗಿಸ್ಕೊಳಕ್ ಇಷ್ಟಪಡ್ತೀನಿ. ಈ 57-58 ಸಿನಿಮಾಗಳಲ್ಲಿ ನಿರ್ಮಾಪಕರಾಗ್ಬೋದು, ನಿರ್ದೇಶಕರಾಗ್ಬೋದು, ನನ್ನ ಜೊತೆ ಕೆಲಸ ಮಾಡಿದಂಥ ನಾಯಕ ನಟಿಯರಾಗ್ಬೋದು, ಕ್ಯಾಮ್ರಾಮನ್ಗಳು, ಟೆಕ್ನಿಷಿಯನ್ಗಳು, ಲೈಟ್ ಬಾಯ್ ಆಗ್ಬೋದು, ಇವರೆಲ್ಲರಿಗೂ ಇವತ್ತು ಈ ವೇದಿಕೆಯಿಂದ ನಾನು ಕೇಳ್ಕೊಳ್ಳೋದೊಂದು, ಯಾಕಂದರೆ ನಾನು ಯಾವತ್ತೂ ಅದನ್ನ ಹೇಳಿಲ್ಲ, ಕೇಳೋದೂ ಇಲ್ಲ, ಆದರೆ ಗೊತ್ತೋ ಗೊತ್ತಿಲ್ಲದೇನೋ ಅವ್ರಿಗೇನಾದ್ರೂ ನೋವು ಮಾಡಿದರೆ 25 ವರ್ಷದಲ್ಲಿ ದಯಮಾಡಿ ನನ್ನ ಕ್ಷಮಿಸಿ ಅಂತ ಅಷ್ಟು ಜನಕ್ಕೆ ನಾನು ಕೇಳ್ಕೊಳ್ತೀನಿ. ಯಾಕೆ ಅಂತಂದರೆ ಗೊತ್ತಿಲ್ಲ, ಯಾವುದೋ ತರಪ್ಪು ಯಾವುದೋ ಒಂದು ತಪ್ಪು ಕೆಲಸ ಏನೋ ಅವ್ರು ಬೇಜಾರು ಮಾಡಿರ್ತೀನೇನೋ, ದಯಮಾಡಿ ಅದನ್ನೆಲ್ಲ ಹೊಟ್ಟೆ ಹೋಗ್ಕೊಂಡು ಹಿರಿಯರು ಆ್ಯಕ್ಚುಲಿ ಆಶೀರ್ವಾದ ಮಾಡಿ ಎಲ್ಲ ಹಿರಿಯ ಕಲಾವಿದರು. ಯಾಕಂದರೆ ಚಿತ್ರರಂಗ ಅನ್ನೋದು ಒಬ್ಬರಿಂದ ನಡೆಯುವಂಥದ್ದಲ್ಲ, ಎಲ್ಲರೂ ಕೈ ಜೋಡಿಸಿದ್ರೆ ಚಿತ್ರರಂಗ ಆಗುತ್ತೆ. ಇದು ನಾನು ಅಂತಂದ್ಬಿಟ್ರೆ ಮುಗಿತ ಅವತ್ತೇ ನಮ್ದು ಲಾಸ್ಟ್ ಅಂತ. ಇವತ್ತೇನು ಇಲ್ಲಿಗೆ ಇದೀವಿ, ಏನಕ್ಕೆ ಇಲ್ಲಿಗೆ ಅಂತನ್ನೋದಕ್ಕೆ ಈಗ ನಾನು ಸಚ್ಚಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆತ ಇಲ್ಲಿಗೆ ಮಾಡಬೇಕು, ಇಲ್ಲಣ್ಣ ನನಗೆ ಕೊಡ್ಬೇಕು, ನಾನೇ ಮಾಡ್ಬೇಕು ಇದನ್ನು. ನಾನು ಬೇಡ ಅಕ್ಷಿ, ನಾನು ಮೊನ್ನೆ ತಾನೇ ಬರ್ಡೇ ಮುಗಿಸ್ಕೊಂಡಿನಿ, ಬೇಡ ನನ್ನ ಕೈಲಿ ಆಗಲ್ಲ ಕಣೆ. ಇಲ್ಲ ಇಲ್ಲ, ನಾವು ಇಲ್ಲೇ ಮಾಡಿ. ಹೌದು, ಅದಕ್ಕೊಂದು ಹೇಳ್ತೀನಿ ಏನಕ್ಕೆ ಅಂತಂದರೆ, ನಾವು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೇ ಸತ್ರು ನಮ್ಮನ್ನು ಸುಟ್ಟಾಗ ಎತ್ಕೊಂಬಂದು ಪಶ್ಚಿಮ ವಾಯಿಗೆ ಹಾಕದೆ ಹೊರತು ಇನ್ನೆಲ್ಲೂ ಹಾಕಲ್ಲ ನಮ್ಮ. ಬೆಂಗಳೂರಲ್ಲಿ ಸಾಯಲಿ, ಮೈಸೂರಲ್ಲಿ ಸಾಯಲಿ, ಇನ್ನೊಂದು ಕಡೆ ಸಾಯಲಿ, ಮತ್ತೊಂದು ಕಡೆ ಸಾಯಲಿ, ಈ ದೇಹ ಇಲ್ಲೇ ಆ್ಯಕ್ಚುಲಿ ಬೂದಿಯಾಗಿ ಹೋಗೋದಿದ್ದೆ, ಅದಕ್ಕೆ ಯಾಕ್ರೆ ಇಷ್ಟೊಂದು ಯೋಚನೆ ಮಾಡ್ಬೇಕು, ನೆಡ್ರೆ ಇಲ್ಲೇ ಮಾಡೋಣ ಅಂತ. ಆದ್ರಿಂದ ಅದೊಂದು ವ್ಯಾಮೋಹ ಇಲ್ಲಿದ್ದು ಪಟ್ಟಕ್ಕೆ ನಮಗೆಲ್ಲ ಇರೋದು. ಇವೆಲ್ಲ ಇಷ್ಟೊತ್ತು ಕೂತು ಅದೆಲ್ಲ ಆ್ಯಕ್ಚುಲಿ ಎಲ್ಲ ಹೀರೋಯಿನ್ಗಳು ತುಂಬ ಚೆನ್ನಾಗಿಲ್ಲಿ ನೃತ್ಯ ಮಾಡಿದ್ರು, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ರು, ಎಲ್ಲ ನನ್ನ ಅಣ್ಣ ತಂದೆ ಬಂದಿದ್ರು. ಹಾಗೇನೆ ಹೇಮಾರ್ಗು ತುಂಬ ಥ್ಯಾಂಕ್ಸ್ ಹೇಳಬೇಕು, ಥ್ಯಾಂಕ್ ಯು ಮಾನ್, ಥ್ಯಾಂಕ್ಸ್ ಆರ್ ಲಾಡ್. ಪಾಪ ಎಲ್ಲರೂ ಇಷ್ಟೊತ್ತು ಎಂಟರ್ಟೈನ್ಮೆಂಟ್ಗೆ ತುಂಬ ಥ್ಯಾಂಕ್ಸ್. ಹಾಗೇನೆ ನಮ್ಮ ಮಹೇಶ್ಗೂ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಹರಿಕೃಷ್ಣ ಅವರು ನಿಮ್ಗಡೆ ಕಾಣೆ ಆಗಿದ್ದಾರೆ, ಅಲ್ಲೇ ಬರ್ತಾರೆ, ಯಾಕಂದ್ರೆ ಅವರು ನಮ್ಮ ತರುಣ, ಇವರೆಲ್ಲ ಸೇರಿ ಇವತ್ತು ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ. ಇಷ್ಟು ಜನ ನೀವೆಲ್ಲ ಇಷ್ಟೊತ್ತಾದರೂ 11:30 ಆದರೂ ಕೂಡ ಕಾಯ್ತಾ ಇರೋದಕ್ಕೆ, ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ, ಕಾಯಿಸಿದಕ್ಕೂ ಕೂಡ ಕ್ಷಮಿಸಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ, ನೀವು ಹಾಕೋ ಒಂದೊಂದು ಕೂಳು ಕೂಡ ನಮಗೆ ತುಂಬ ಮುಖ್ಯ.